ವಿಜಯಪುರ ನಗರದ ದರ್ಬಾರ್ ಗಲ್ಲಿಯಲ್ಲಿ ಆಹಾರ ಮತ್ತು ನೀರು ಸಿಗದೆ ಸಾವನ್ನಪ್ಪಿದ್ದ ಗೋವನ್ನ ಸ್ಥಳೀಯರು ಅಂತ್ಯಕ್ರಿಯೆ ನೆರವೇರಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ನಿನ್ನೆ ಕುರಿತು ಟಿ ನ್ಯೂಸ್ ನಲ್ಲಿ ವಿಸ್ತೃತವಾದ ಒಂದು ವರದಿ ಪ್ರಸಾರವಾದ ಬೆನ್ನಲ್ಲೇ ಸ್ಥಳೀಯರೇ ಕೂಡಿಕೊಂಡು ಮನೆಯ ಪಕ್ಕದಲ್ಲಿರುವ ಗೋವನ್ನ ಅಂತ್ಯಕ್ರಿಯೆ ಮಾಡಿದ್ರು. ಲಾಕ್ಡೌನ್ ವೇಳೆಯಲ್ಲಿ ಆಹಾರ ನೀರು ಸಿಗದೆ ಹಸು ನೀಗಿದ್ದ ಗೋವನ್ನ ಕುರಿತು ಟಿ ನ್ಯೂಸ್ ನಿನ್ನೆ ವರದಿಯನ್ನ ಮಾಡಿತು. ಆ ವರದಿಯ ಇಂಪ್ಯಾಕ್ಟ್ ಇವತ್ತು ನಡೆದಿದೆ. ಅಲ್ಲದೆ ಇದೇ ವೇಳೆಯಲ್ಲಿ ಮಾತನಾಡಿದ ಸಮಾಜ ಸೇವಕ ಅಬ್ದುಲ್ ಮಂಗ್ಳೂರ್ ಅವರು ಹಲವು ಬಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ರು ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗಿರಲಿಲ್ಲ. ಅದಕ್ಕಾಗಿ ಮತ್ತೊಮ್ಮೆ ಮಹಾನಗರ ಪಾಲಿಕೆ ಅಧಿಕಾರಿ ಸಜ್ಜನ್ ಅವರಿಗೆ ಮಾಹಿತಿಯನ್ನು ನೀಡಿದ ಕೂಡಲೇ ಅವರು ತಮ್ಮ ಸಿಬ್ಬಂದಿಗಳನ್ನು ಕಳುಹಿಸಿದ ಬಳಿಕ ಮನೆಯಲ್ಲಿ ಹಸುನೀಗಿದ್ದ ಹಸುವನ್ನ ಗೋಡೆಯನ್ನು ನೆಲಸಮ ಮಾಡಿ ಹಸುವನ್ನು ಹೊರಗೆ ತೆಗೆದು ಅಂತ್ಯಕ್ರಿಯೆಯನ್ನು ಮಾಡಲಾಯಿತು. ಇನ್ನು ಗೋ ಹೊರಗಡೆ ತೆಗೆಯಲು ಮನೆಯ ಮಾಲೀಕರು ಕೂಡ ಸಾಥ್ ನೀಡಿದ್ದಾರೆ ಎಂದರು. ನಾನು ಅಬ್ದುಲ್ ಹಮೀದ್ ಮಂಗ್ಳೂರ್, ಒಂದು ಸಮಾಜ ಸೇವಾ ಕಾರ್ಯಕರ್ತನಾಗಿ ಬೆಳೆದುಕೊಂಡು ಬರ್ತಾ ಇದ್ದೇನೆ. ಅದೇ ರೀತಿ ನಿನ್ನೆ ಬೆಳಿಗ್ಗೆ ನಮ್ಮ ಮುನ್ಸಿಪಾಲ್ಟಿಯ ಅಂದರೆ ನಗರಸಭೆಯ ಒಂದು ಹೆಣ್ಮಗಳು ಹಾಳು ಬಿದ್ದ ಮನೆ ಹತ್ತಿರ ಒಂದು ಕಸ ಗುಡಿಸುವ ಸಮಯದಲ್ಲಿ ನಮ್ಮ ಊರಿನ ಯಾವುದೋ ಒಂದು ಆಕಳು ಅಂದರೆ ಗೋವು ಸತ್ತು ಬಿದ್ದ ಸ್ಥಿತಿಯಲ್ಲಿದ್ದದ್ದು ನೋಡಿ ತಕ್ಷಣಕ್ಕೆ ಬಂದು ನನ್ನನ್ನು ಸಂಪರ್ಕಿಸಿ ಹಾಗೂ ಆ ಏರಿದವರನ್ನು ಸಂಪರ್ಕಿಸಿ ಇದು ಆಕಳೊಂದು ಸತ್ತು ಬಿದ್ದಿದೆ, ಇದನ್ನು ಏನಾದರೂ ಒಂದು ತೀರ್ಮಾನ ತಗೊಳ್ಬೇಕು ಇದ್ರ ಬಗ್ಗೆ ಅಂತ ಹೇಳಿದಾಗ ನಾನು ಮತ್ತು ನನ್ನ ಜೊತೆಗಾರರು ಹಾಗೂ ನಗರಸಭೆ ಅಧಿಕಾರಿಗಳು ಸೇರಿಕೊಂಡು ಅಲ್ಲಿಗೆ ಸ್ಥಳಕ್ಕೆ ದೌಡಾಸಿದವು. ಆಗಲೇ ನೋಡುವಾಗ ಅದು ಸತ್ತು ಬಿದ್ದು ಎಷ್ಟೋ ಅವರ್ಸ್ ಗಟ್ಟಲೆ ಆಗಿತ್ತು. ಆದರೂ ನಾನಾಗಲಿ ಅಥವಾ ನಗರಸಭೆ ಅಧಿಕಾರಿಗಳಾಗಲಿ ಏನೋ ಒಂದು ಹಿಂಜರಿಯದೆ ಅದಕ್ಕೆ ಬೇಕಾಗುವಂಥದ್ದು ಬ್ಲೀಚಿಂಗ್ ಪೌಡ್ರ್ ಹಾಗೂ ಕೆಮಿಕಲ್ಸ್ ಎಲ್ಲ ಹಾಕಿ ಅದರ ವಾಸನೆ ಸ್ವಲ್ಪ ಕಡಿಮೆ ಮಾಡುವ ಸಲುವಾಗಿ ಜೆ ಸಿ ಬಿಯನ್ನು ತಂದು ಅದಕ್ಕೆ ಅದರ ಮೇಲೆ ಮಣ್ಣನ್ನು ಹಾಕುವಂಥ ವ್ಯವಸ್ಥೆ ತಾತ್ಕಾಲಿಕವಾಗಿ ಮಾಡಿ ಮುಗಿಸಿದೆವು. ಅದೇ ರೀತಿ ಇವತ್ತದು ಬಹಳಷ್ಟು ವಾಸನೆ ಬರುವ ಸಮಯದಲ್ಲಿ ನಿನ್ನೆಯಿಂದ ನಾವು ಆ ಹಾಳು ಬಿದ್ದ ಮನೆಯ ಮಾಲಕರನ್ನು ಸಂಪರ್ಕಿಸಲಿ ಬಹಳ ಪ್ರಯತ್ನ ಪಟ್ಟೆವು. ನಾನು ಹಾಗೂ ಆ ಏರಿಯಾದ ಗೌಡ್ರು ಹಾಗೂ ಬಿ ವಿ ಪಾಟೀಲ್ ಸರ್ ಅವರ ಮಗ ಹಾಗೂ ಕುಲಕರ್ಣಿ ಸರ್ಗಳು, ಆದರೂ ಸಿಕ್ಕಿಲ್ಲ. ಇವತ್ತು ಬೆಳಿಗ್ಗೆ ಬಹಳ ನಮ್ಮ ಆತ್ಮೀಯ ಮಿತ್ರ ಅವರ ತಮ್ಮನ ಮೊಬೈಲ್ ನಂಬರನ್ನು ಕೊಟ್ಟರು. ಅವರಿಂದ ಅವರ ಅಣ್ಣನ ಮೊಬೈಲ್ ತಗೊಂಡು ಅವರು ಪೂನಾದಲ್ಲಿದ್ದರು. ಅವ್ರನ್ನ ಸಂಪರ್ಕಿಸಿದಾಗ ಅವರು ಅದಕ್ಕೆ ಬಹಳ ಒಂದು ಇದರಲ್ಲಿ ಗೋವು ತೀರ್ಕೊಂಡ್ರೆ ಅದನ್ನು ನೀವು ನನ್ನ ಬಿಲ್ಡಿಂಗನ್ನು ಹೇಗೂ ಅದು ಹಾಳು ಬಿದ್ದ ಮನೆ ಇದೆ, ನೀವು ನಿಮಗೆ ಎಷ್ಟು ಅಗತ್ಯ ಇದೆ ಅದನ್ನು ಗೋವನ್ನು ಹೊರಗೆ ತೆಗೀಲಿಕ್ಕೆ ನೀವು ಅದನ್ನು ನನ್ನ ಬಿಲ್ಡಿಂಗನ್ನು ಕೆಡವಿ ಆದರೂ ಗೋವನ್ನು ಹೊರಗೆ ತೆಗೀರಿ ಅಂತ ಹೇಳಿದರು. ಇಮಿಡಿಯೇಟಾಗಿ ನಾನು ನಗರಸಭೆಯವರಿಗೆ ತಿಳಿಸಿದ ಕೂಡಲೇ ಅಲ್ಲಿಯ ಎನ್ವೈರನ್ಮೆಂಟಲ್ ಆಫೀಸರ್ ಅಶೋಕ್ ಸಜ್ಜನ್ ಸಾಹೇಬರು ಹಾಗೂ ರಫೀಕ್ ಬಾಗಾಯತ್ ಅಂತ ಹೇಳಿ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಚೌಡೇಕರ್ ಮತ್ತು ಹಾಗೆ ಇಲ್ಲಿಯ ಸೂಪರ್ವೈಸರ್ ರಫೀಕ್ ಅಂತ ಹಾಗೂ ಇತರ ಎಲ್ಲ ಸಿಬ್ಬಂದಿಗಳು ಸೇರಿ ಬಂದು ಅದನ್ನು ಸೂಕ್ತವಾದ ಒಂದು ಜಗ ನೋಡಿ ಅದಕ್ಕೆ ಬೇಕಾಗುವಷ್ಟು ಅಂದರೆ ಒಂದು 8-10 ಫುಟ್ನಷ್ಟು ಆಳದಲ್ಲಿ ಇರುವ ಹಾಗೆ ಹೊಂಡವನ್ನು ತೆಗೆದು ಜೆ ಸಿ ಬಿ ಮೂಲಕ ಅದನ್ನು ದಫನ್ ಮಾಡಿದೆವು. ಆ ದಫನ್ ಮಾಡುವ ರೀತಿಯಲ್ಲೇ ಅದನ್ನು ದಫನ್ ಮಾಡಿ ಅದಕ್ಕೆ ಬೇಕಾಗುವಂಥದ್ದು ಉಪ್ಪು ಎಲ್ಲ ಹಾಕಿ ದಫನ್ ಮಾಡಿದೆವು. ಹಾಗೆ ಅದನ್ನು ದಫನ್ ಮಾಡುವಾಗ ಎಲ್ಲರೂ ಇದ್ದರು, ಎಲ್ಲರೂ ಸಹಕಾರ ಕೊಟ್ಟರು. ಆ ಏರಿದವರು ಅಂತೂ ಬಹಳ ಸಹಕಾರ ಕೊಟ್ಟಿದ್ದಾರೆ. ಇವರು ಎಲ್ಲರಿಗೂ ನನ್ನ ಧನ್ಯವಾದ. ನಾನು ಹೆಚ್ಚಾಗಿ ತಿಳಿಸುವುದೇನೆಂದರೆ ನಗರಸಭೆಯಲ್ಲಿ ಅಧಿಕಾರಿಗಳು ಅವರು ಹೊಸಬರಾಗಿ ಬಂದಿದ್ದಾರೆ, ಅಶೋಕ್ ಸಜ್ಜನ್ ಅಂತೇಳಿ, ಇವರಿಗೆ ನಾನು ಬಹಳಷ್ಟು ಧನ್ಯವಾದ ಹೇಳಬೇಕು. ಯಾಕಂತ ಹೇಳಿದರೆ ಅವರು ಅದು ಅಷ್ಟು ವಾಸನೆ ಇದ್ದರೂ ಅಲ್ಲಿ ನಮ್ಮ ಜೊತೆ ಅಲ್ಲೇ ನಿಂತಿದ್ದಾರೆ. ಅದಕ್ಕೆ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀವಿ. ಈಗ ಮಾನವೀಯ ನೆಲೆಯದಲ್ಲಿ
ಇದು ನದಿಗಳಲ್ಲೆಲ್ಲ ಹೆಣಗಳ ರಾಶಿ ತೇಲಿ ಬರ್ತಾ ಇದೆ. ಇದು ಮಾನವೀಯತೆ ಅಲ್ಲ, ಆದರೆ ಗೋ ಎಂಬುದು ಅದು ನಮ್ಮ ಎಲ್ಲ ಉದ್ದೇಶವನ್ನು ಪೂರ್ತಿ ಮಾಡುವಂಥದ್ದು ಒಂದು ಪ್ರಾಣಿಯಾಗಿರ್ತದೆ. ಗೋವಿನಲ್ಲಿ ಯಾರೂ ಒಂದು ಚೂರು ವೇಸ್ಟ್ ಮಾಡುವುದಿಲ್ಲ. ನಾವು ಗೋವಿನ ಬಗ್ಗೆ ಹೇಳ್ತೇನೆ, ಐ ಎಮ್ ಎ ಮುಸ್ಲಿಮ್ ಆಗಿ ನಾನು ಅಂತ ಹೇಳ್ತೇನೆ. ನೋಡಿ, ಗೋ ಎಂಬುದು ನಾವು ವೇಸ್ಟ್ ಆಗುವುದನ್ನು ಗೋವಿಗೆ ಕೊಡ್ತೇವೆ, ಆದರೆ ನಾವು ಎಲ್ಲ ಅದರಲ್ಲಿ ಉತ್ತಮವಾದ್ದು ಎಲ್ಲ ತಿಂತೇವೆ. ಒಂದು ಫ್ರೂಟ್ ಆಗಲಿ ಎಲ್ಲ ತಿಂತೇವೆ, ಸಿಪ್ಪೆ ಗೋವಿಗೆ ಬಿಸಾಡ್ತೇವೆ. ಆದರೆ ಗೋವು ನಮಗೆ ಒಳ್ಳೆಯದಾಗಲಿಕ್ಕೆ ಹಾಲು ಕೊಡ್ತದೆ, ಪ್ರತಿಯೊಂದು ಕೊಡ್ತೇವೆ. ಅದರ ಸೆಗಣಿ ಯೂಸ್ ಆಗ್ತದೆ, ಮೂತ್ರ ಯೂಸ್ ಆಗ್ತದೆ, ಪ್ರತಿಯೊಂದು ಚರ್ಮ. ಇವತ್ತು ನಾವು ನಡಿಬೇಕಾ, ನಾನು ನಿಂತು ಮಾತಾಡಬೇಕಾ, ನನ್ನ ಕಾಲಲ್ಲಿರುವ ಚಪ್ಪಲು ಅದರಿಂದ ಆಗಿರ್ತದೆ. ಆದ್ದರಿಂದ ನಾವು ಅದಕ್ಕೆ ಮನುಷ್ಯರಿಗೆ ಕೊಡುವುದಕ್ಕಿಂತ ಜಾಸ್ತಿ ಮಾನವೀಯತೆಯನ್ನು ಅದರ ಮೇಲೆ ತೋರಿಸ್ಬೇಕು.